ಅಕ್ಕನಿಗೆ ಮದುವೆ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಎಸ್ ಮೇಘನಾ ಅವರೇ, ಸಿಕ್ಬಿಟ್ರೆ ಎಂಎಲ್ಎ ಅವರು ಮದುವೆ ಆಗ್ತೀರಾ ಈಗ? ಅಂದ್ರೆ ನಾನು ಸ್ಕ್ರಿಪ್ಟ್ ಅಲ್ಲಿ ಕೇಳ್ತಾ ಇಲ್ಲ, ಆಸ್ ಅ ಫ್ರೆಂಡ್ ಆಗಿ ಕೇಳ್ತಾ ಇರೋದು. ಇಲ್ಲ ಇಲ್ಲ, ನನ್ಗೆ ಅವ್ರನ್ನ ಮದ್ವೆ ಆಗೋ ಯಾವ ಇಂಟೆನ್ಷನ್ ಇಲ್ಲ. ನಮ್ಮಪ್ಪ ನನಗ್ ಮದ್ವೆ ಆಗು ಮದ್ವೆ ಆಗು ಅಂತ ಫೋರ್ಸ್ ಮಾಡ್ತಿರ್ತಾರೆ. ಒಂದಿನ ಹಾಗೆ ಬೀದಿಲಿ ನಿಂತ್ಕೊಂಡು ಸೀಮೆಣ್ಣೆ ಹುಯ್ಕೊಂಡ್ ಬಿಡ್ತೀನಿ, ನಾನು ಬೆಂಕಿ ಬಟ್ನ ಹಚ್ಕೋತೀನಿ ಅಂತ ನಂಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ. ಪ್ರಕಾಶ್ ಅಂದ್ರೆ ಇವ್ರದ್ದು ಐಡಿಯಾ ಅದು. ಸೊ ಆ ಟೈಮಲ್ಲಿ ನಾನು ಅಲ್ಲಿ ಹೋದಾಗ ನನ್ಗೆ ಎಲ್ರು ಮುಂದೆ ಜನದ ಮುಂದೆ ಎಂಬ್ರೇಸ್ ಆಗಿ ನಾನು ಹೇಳ್ತೀನಿ, ಸರಿ ಮದ್ವೆ ಮಾಡಿಸೋದಿದ್ರೆ ಇವ್ರನ್ನ ಮದ್ವೆ ಮಾಡಿಸು ಅಂತ. ಆ ಸಿಚುಯೇಷನ್ ಅಷ್ಟೇ ಹೇಳೋದು. ಓಕೆ, ಬಟ್ ನನ್ಗೆ ಅವ್ರ ಮೇಲೆ ಯಾವ ರೀತಿ ಆ ರೀತಿ ಸಾಧ್ಯ ಆಗಲ್ಲ, ಸುಮ್ನೆ ಒಂದೇನೋ ತೋರಿಸ್ಕೊಂಡು ತಪ್ಪಿಸ್ಕೊಳ್ಳೋ ನಾನು. ಹೌದು, ಸಿಚುಯೇಷನ್ ಮೇಲೆ ತುಂಬಾ ಒಳ್ಳೆ ಗೌರವ ಮತ್ತು ಅಭಿಮಾನ ಬರೋದು ಯಾವಾಗ ಅಂತಂದ್ರೆ, ಆ ಸ್ಕೂಲ್ ಬರ್ತಾರಲ್ಲ, ಆ ಸ್ಕೂಲ್ ಅಲ್ಲಿ ಯಾವ್ದೋ ಒಂದ್ ಕೇಸ್ ಆಗುತ್ತೆ, ಆ ಕೇಸ್ ಆಗಿರಲ್ಲ ಅನ್ನೋದು ಇವಾಗ ಆಮೇಲೆ ರಿಯಲೈಸ್ ಆಗುತ್ತೆ. ರಿಯಲೈಸ್ ಆದ್ಮೇಲೆ ಅವರು ಸ್ಕೂಲ್ ಕಾಂಪೌಂಡ್ ಹಾಕಿಸ್ತಾರೆ, ಸ್ಕೂಲ್ಗೆ ಒಂದು ವ್ಯಾನ್ ಕೊಡಿಸ್ತಾರೆ, ಸ್ಕೂಲ್ ನ ಅಭಿವೃದ್ಧಿಗೆ ತುಂಬಾ ಕೆಲಸ ಮಾಡಿದಾಗ ಇವ್ರಿಗೆ ಆ ಮದುವೆ ಆ ಇದೆಲ್ಲ ಹೊರಟೋಗುತ್ತೆ. ಮತ್ತೆ ಆಮೇಲೆ ಒಂದು ಪೂಜ್ಯ ಮನೋಭಾವನೆ ಶುರು ಆಗುತ್ತೆ ಅವ್ರ ಮೇಲೆ. ಇವ್ಳಿಗೆ ಇವ್ಳ ವ್ಯೂ ಪಾಯಿಂಟ್ ಇಂದ ಅವ್ರ ವ್ಯೂ ಪಾಯಿಂಟ್ ಬೇರೆ, ಅವ್ರ ವ್ಯೂ ಪಾಯಿಂಟ್ ಬೇರೆ. ಓಕೆ, ಯಾವ ತರ ಇರುತ್ತೆ ಅವ್ರ ವ್ಯೂ ಪಾಯಿಂಟ್? ಅದೇ ಆ ವಿಷಯನೂ ಅಷ್ಟೇ, ನಾನು ಅಷ್ಟು ದೊಡ್ಡ ರದ್ದಂತ ಮಾಡಿದ್ರು ಅವ್ರು ಅದನ್ನ ತುಂಬಾ ಲೈಟ್ ಆಗಿ ತಗೊಂಡ್ಬಿಡ್ತಾರೆ. ಅವ್ರೇನಂತ ಹೇಳಿದ್ರೆ ಅವ್ರಿಗೆ ರಾಜಕೀಯಕ್ಕೇನು ಎಫೆಕ್ಟ್ ಆಗ್ಬಾರ್ದು ಅಂತ, ಆ ಇಂಟೆನ್ಷನ್ ಇಂದ ಅಷ್ಟೇ. ಅವ್ರಿಗೆ ನಮ್ಮಿಗೆ ಒಳ್ಳೇದಾಗ್ಲಿ, ಅದಕ್ಕಿಂತ ಜಾಸ್ತಿ ಅವ್ರ ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋದಿರುತ್ತೆ. ಬಟ್ ನೀವಿಬ್ರು ಅಕ್ಕ ತಂಗಿರಿ ಅಂತ ಗೊತ್ತಿರೋದಿಲ್ವಾ ವಿಕ್ರಮ್ ಸಿಂಹ ಅವ್ರಿಗೆ? ಮಧುರ ಹಾಗೆ ಮೇಘನಾ ಅವರು ಇಬ್ರು ಅಕ್ಕ ತಂಗಿ ಅಂತ ಗೊತ್ತಿರೋದಿಲ್ಲ? ಇಲ್ಲ, ಇವಾಗ ಗೊತ್ತಾಗಿದೆ. ಈಗ ಗೊತ್ತಾಗಿದೆ ಇವಾಗ ಗೊತ್ತಾಗಿದೆ, ರೀಸೆಂಟ್ ಆಗಿ ರೀಸೆಂಟ್ ಆಗಿ ಗೊತ್ತಾಯ್ತು. ಇದ್ರ ಜೊತೆಗೆ ಇನ್ನೊಂದ್ ಸೀನ್ ನಾನು ನೆನಪಿಸ್ಕೊಳ್ಳಕ್ ಇಷ್ಟಪಡ್ತೀನಿ, ಏನಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ಅಂದ್ರೆ ಸೀರಿಯಲ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವು ಟೆಂಪಲ್ ಹೋಗ್ಬಿಟ್ಟು ಪ್ರಸಾದ ತಗೊಂಡ್ ಬಂದಿದ್ರಿ, ಅಕ್ಕ ತಗೋ ಪ್ರಸಾದ ಇಟ್ಟಿದೀನಿ ಅಂತ. ಬಟ್ ನಿಮ್ಗೆ ಪೌರೋಹಿತ್ರ ಹೇಳಿರ್ತಾರೆ ಆಲ್ರೆಡಿ, ಈ ಪ್ರಸಾದನ ಯಾರಿಗಾದ್ರೂ ಹಂಚ್ಕೊಂಡ್ರೆ ಸೊ ಒಬ್ಬರನ್ನೇ ಮದ್ವೆ ಆಗ್ಬೇಕಾಗುತ್ತೆ ಅಂತ. ಅದೆಲ್ಲ ಒಂದ್ ಕಡೆ ಸೀರಿಯಲ್ ಅಲ್ಲಿ ನಿಜ ಆಗಬಹುದಾ ಅಂತ? ಬಿಕಾಸ್ ವಿಕ್ರಮ್ ಸಿಂಹ ಅವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಗೊತ್ತಿಲ್ದಂಗೆ, ಬಟ್ ಇವರು ಏನೋ ಒಂದು ತಪ್ಪಿಸ್ಕೊಳ್ಳೋಕೆ ನೆಪ ಹೇಳಿರ್ತಾರೆ. ಎಲ್ಲೊಂದ್ ಕಡೆ ಅದು ಕೋ ಇನ್ಸಿಡೆಂಟ್ಲಿ ಸರಿ ಆಗ್ಬಹುದಾ ಅಥವಾ ನಿಜ ಆಗ್ಬಹುದಾ ಅಂತ ಅದ್ರ ಬಗ್ಗೆ ಸ್ಟಿಲ್ ನನಗೂ ಏನು ಗೊತ್ತಿಲ್ಲ. ಬಟ್ ಇದು ಜನರ ಪ್ರಶ್ನೆ ಅಂತ ಅನ್ಕೊಳ್ತೀನಿ, ಜನರ ಮೈಂಡ್ ಅಲ್ಲಿ ಕೂಡ ಅದೇ ಇರುತ್ತೆ ಅಂತ ಅನ್ಕೊಳ್ತೀನಿ ಅಲ್ವಾ? ನೋಡಿ ಪ್ರಶ್ನೆ ಬರಬೇಕು ಅಂತಾನೆ ಆ ತರದೆಲ್ಲ ಟ್ವಿಸ್ಟ್ ಗಳೆಲ್ಲ ಮಾಡೋದು ಕೂಡ ಕಂಟಿನ್ಯೂಟಿ. ಬಟ್ ಏನಾಗುತ್ತೆ ಅನ್ನೋದನ್ನ ಇವತ್ ನಮ್ಗೆ ಗೊತ್ತಾಗಲ್ಲ, ನಾವ್ ಯಾವತ್ ಸೀನ್ ಮಾಡ್ತೀವಿ ಅವತ್ ಗೊತ್ತಾಗುತ್ತೆ ಸರ್. ಇದ್ರ ಜೊತೆಗೆ ಇನ್ನ ಚಿತ್ರದುರ್ಗದ ಒಂದು ಸೀರಿಯಲ್ಸ್ ಅಂತ ನೆನಪಿಸ್ಕೊಳ್ಳೋದಾದ್ರೆ ಅಲ್ವಾ, ತುಂಬಾ ಮೆಮೊರಿ ಮೆಮೊರಬಲ್ ಅಂತ ಅನ್ಕೊಳ್ತೀನಿ. ತುಂಬಾ ಇನ್ಸಿಡೆಂಟ್ ಗಳು ಕೂಡ ನಡೆದಿದೆ ಅಂತ ಕೇಳ್ಪಟ್ಟಿದೀನಿ, ಬಟ್ ಅದನ್ನ ಟೆಲಿಕಾಸ್ಟ್ ಆಗಿಲ್ಲ, ಮಂಡೇ 3:30 ಟೆಲಿಕಾಸ್ಟ್ ಆಗುತ್ತೆ ಅಂತ ಕೂಡ ಗೊತ್ತು. ಸೊ ಏನೆಲ್ಲ ಆಗಿದೆ ಅಂತ ಹೇಳ್ಬೋದಾ? ಇವಾಗ ರಿವೀಲ್ ಮಾಡ್ಬೇಕು. ಅದೇ ನಮ್ ಜರ್ನಿ ತುಂಬಾ ಚೆನ್ನಾಗಿತ್ತು ಮಹಾದೇವಿ. ರಿವೀಲ್ ಮಾಡೋಕ್ಕೂ ಮುಂಚೆ ಒಬ್ರು ಕಾಲರ್ ಮಂಗಳಾ ಅಂತ ರೆಡಿ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಮಂಗಳಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಪ್ರಶ್ನೆ ಇದೆ, ಯಾರಿಗಿದೆ? ಮೇಡಮ್ ಅವ್ರಿಗೂ ಇದೆ ಮತ್ ನಿಮ್ಗೂ ಇದೆ. ನನ್ಗೂ ಕೂಡ ಇದು ಮಹಾನದಿ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಡಿಫ್ರೆಂಟ್ ಬರ್ತಾ ಇದೆ ರಾಜಕೀಯದವರು. ಅದರಲ್ಲೂ ವಿಕ್ರಮ್ ಸಿಂಹ ಅವರು ನಮಗೆ ತುಂಬಾ ಇಷ್ಟ, ಚೆನ್ನಾಗಿ ಮಾಡ್ತಾರೆ ತುಂಬಾ ಅವರು. ಅದೇ ರೀತಿ ಮೇಡಮ್ ನಾಗಿನಿ ಸೀರಿಯಲ್ ತುಂಬಾ ಚೆನ್ನಾಗಿದೆ, ಅವ್ರನ್ನೂ ಕರೆದು ಈ ತರ ಇಂಟರ್ವ್ಯೂ ಮಾಡಿ. ಖಂಡಿತ ಖಂಡಿತ, ನಿಮ್ಮ ಆಸೆ ಗೊತ್ತಾಯ್ತು ನಮ್ಗೆ. ಎಲ್ಲಾ ಸೀರಿಯಲ್ ನ ಫಾಲೋ ಅಪ್ ಮಾಡ್ತಿದ್ರೆ ಎಲ್ಲಾ ಕೂಡ ಇಷ್ಟ ಆಗುತ್ತೆ, ಕರೆಸಿ ಅಂತ ಹೇಳ್ತಾ ಇದೀರಾ. ಖಂಡಿತ ನೆಕ್ಸ್ಟ್ ಟೈಮ್ ಪ್ರಯತ್ನ ಮಾಡ್ತೀವಿ. ಮತ್ತೆ ಮಹಾದೇವಿ ಏನು ಹಿಂಗೆ ಕರೆದು ಸ್ವಲ್ಪ ಇಂಟರ್ವ್ಯೂ ಮಾಡಿ ಮೇಡಮ್. ಮತ್ತೆ ನಾನು ಕೇಳೋದು ಮೇಘನಾ ಅವ್ರಿಗೆ, ಮೇಘನಾ ಅವ್ರಿಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಸಾರಿನಲ್ಲೇ ಇರ್ತೀರಾ, ನೀವೇನ್ ಡಿಫ್ರೆಂಟ್ ಚೇಂಜ್ ಇರಲ್ವ ನಿಮ್ದು ಡ್ರೆಸ್ ಅಂತ? ಬಿಕಾಸ್ ನನ್ ಕ್ಯಾರೆಕ್ಟರ್ ಆಗಿದೆ ನಂತ. ಅಲ್ಲ, ಅವ್ರು ಜೀನ್ಸ್ ಹಾಕ್ತೀನಂದ್ರು ಪಾಪ ಡೈರೆಕ್ಟರ್ ಒಪ್ಪಲ್ಲ ಅಂತ ಅನ್ಕೊಳ್ತೀನಿ, ಕ್ಯಾರೆಕ್ಟರ್ ಆತರ ಇರೋದ್ರಿಂದ. ಸೊ ಸಾರಿಗೆ ಅವ್ರ ಕಂಟಿನ್ಯೂಟಿಗೆ ಅದನ್ನೇ ಹಾಕೊಳ್ಳೋದು ಸೂಕ್ತ ಅಂತ ಅನ್ಕೊಳ್ತೀನಿ. ಎಸ್, ಮುಂದಿನ ದಿನಗಳಲ್ಲಿ ನೋಡೋಣ. ನೀವು ಕೇಳಿರೋ ಪ್ರಶ್ನೆ ಏನಾದ್ರೂ ನಿಜ ಆಗತ್ತಾ, ಜೀನ್ಸ್ ಅಥವಾ ಡ್ರೆಸ್ ಏನಾದ್ರು ಬೇರೆ ಹಾಕ್ತಾರಾ ಅಂತ. ಎರೆಯ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ. ನೋಡಿ, ಸೀರಿಯಲ್ ನೋಡಿ ನೋಡಿ ಅಂದ್ರೆ ಸೀರಿಯಲ್ ಇರ್ತಾರಾ ಅನ್ನೋ ಒಂದು ಮೈಂಡ್ ಸೆಟ್ ಜನಕ್ಕೆ. ಸೊ ಬೇರೆ ಡ್ರೆಸ್ ನ ಹಾಕಲ್ವಾ ಅಂತ? ಅದು ಮೇಘನಾ, ಮೇಘನಾ ಬೇರೆ ಡ್ರೆಸ್ಸಸ್ ಹಾಕಲ್ಲ, ಯಾಕೆಂದ್ರೆ ಅವಳಿಗೆ ಯಾರನ್ನು ಇಂಪ್ರೆಸ್ ಮಾಡ್ಬೇಕು ಅನ್ನೋದೇನಿರಲ್ಲ. ನಾನಾಯ್ತು, ನನ್ ಕೆಲಸ ಆಯ್ತು, ಒಂದು ಸ್ವಾಭಿಮಾನಿಯಿಂದ ಬದುಕ್ತಾ ಇರುವಂತಹ ಮೇಘನಾ ಟೀಚರ್ ಮಾಡೆಲ್ ಹಳ್ಳಿಗೆ ಇವಳೇ ಡೀನ್ಸ್ ಹಾಕೊಂಡ್ಬಿಟ್ರೆ ಅಪ್ಪ ಕೂಡ ಬಿಡಲ್ಲ, ಇಷ್ಟಪಡಲ್ಲ ಯಾರು ಹಂಗ್ ನೋಡಕ್ಕೆ. ಮೇಘನಾ ಅವ್ರೆ, ನಾನು ಕೇಳ್ತಾ ಇದ್ದೆ ಚಿತ್ರದುರ್ಗದ ಒಂದು ಇನ್ಸಿಡೆಂಟ್ ಗಳನ್ನ ರಿವೀಲ್ ಮಾಡ್ತಾ ಇದ್ರೆ, ಹೇಳಿ.
ಚಿತ್ರದುರ್ಗಕ್ಕೆ ಆಕ್ಚುಲಿ ಮಹಾದೇವಿ ಸೀರಿಯಲ್ ಜಾತ್ರೆಗೆ ಹೋಗಿದ್ ನಾವು. ಸೊ ನಮ್ ಸೀರಿಯಲ್ ನ ಪ್ರಮೋಟ್ ಮಾಡಕ್ಕೆ ಅಂತ ಹೋಗಿ, ನಮ್ದು ಪರ್ಫಾರ್ಮೆನ್ಸಸ್ ಇತ್ತು ಮತ್ತೆ ಸ್ಟೇಜ್ ಮೇಲೆ ನಮ್ಗೆಲ್ಲ ಜನ ಕ್ವಶನ್ಸ್ ಕೇಳಿದ್ರು, ತುಂಬಾ ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಬೆಳಿಗ್ಗೆ ನಾವು ಮಹಾದೇವಿ ಮತ್ತು ಮಹಾನದಿ ಎರಡು ತಂಡದವರು ಒಂದು ಬಸ್ ಅಲ್ಲಿ ಹೊರಟ್ವಿ. ಬಸ್ ಅಲ್ಲೇ ಎಲ್ಲ ನಮ್ಗೆ ಆಂಕರಿಂಗ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಏನು ಎಂತೂ ಇಲ್ಲ, ಅದನ್ನ ಬಸ್ ಅಲ್ಲೇ ಎಲ್ಲರೂ ತಮಾಷೆಯಾಗಿ ಹೇಳ್ಕೊಂಡು ಅದನ್ನ ಡಾನ್ಸ್ ಮಾಡ್ಕೊಂಡು ಚಿತ್ರದುರ್ಗ ಕೋಟೆ ಎಲ್ಲ ಸುತ್ತಾಡ್ಕೊಂಡು ಅಲ್ಲೆಲ್ಲ ನಮಗೆಲ್ಲ ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಚಿತ್ರದುರ್ಗದ ಮನೆ ಮನೆಗೆ ನಾವೆಲ್ಲ ಹೋಗಿ ಓಪನ್ ವ್ಯಾನ್ ಗಳಲ್ಲಿ ಪ್ರೊಸೆಷನ್ ಹೋಗಿ ಪಾಂಪ್ಲೆಟ್ ಎಲ್ಲ ಹಂಚ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಒಂದು ಪುಟ್ಟು ಸೀನ್ ಕೂಡ ಮಾಡಿದ್ವಿ ನಾವು. ಆ ಸೀನ್ ಏನಂತಂದ್ರೆ ಈಗ ಎಲ್ಲ ವೀಕ್ಷಕರು ದಯಮಾಡಿ ಸೋಮವಾರ ಮಧ್ಯಾಹ್ನ 3:30 ಬರುತ್ತೆ, ಅದನ್ನ ನೋಡಿ ಜೀ ವಾಹಿನಿಯಲ್ಲೇ. ಸೀನ್ ಇಷ್ಟೇ, ಅದು ಆಂಕರ್ ಇವಳು ಕೇಳ್ತಾ ಇರ್ತಾಳೆ, ಸರಿ ನೀವು ಯಾತಕ್ಕೆ ಮದ್ವೆ ಆಗಲ್ಲ, ಯಾಕೆ ಮದ್ವೆ ಇವಳು ಮದ್ವೆ ಆಗಲ್ಲ 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 ಯಾಕೆ ಮದ್ವೆ ಆಗಲ್ಲ ಅಂತ ನಾನು ಅಲ್ಲಿಂದ ಎದ್ಬಿಡ್ತೀನಿ, ಆಡಿಯನ್ಸ್ ಇಂದ ಕೂತಿರ್ತೀನಿ. ಇವಳು ಕೇಳ್ತೀನಿ ಯಾಕೆ ಮದ್ವೆ ಆಗಲ್ಲ, ನಾ ಮದ್ವೆ ಆಗಲ್ಲಪ್ಪ ಪ್ರಕಾಶನ್ ಮದ್ವೆ ಆಗಲ್ಲ ಅಂತ ಹೋಗ್ಲಿ ಬಿಡು. ಬೆಳಿಗ್ಗೆಯಿಂದ ಚಿತ್ರದುರ್ಗದ ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಅದರಲ್ಲೂ 4 ಜನನ ಸೆಲೆಕ್ಟ್ ಮಾಡಿದೀನಿ. ಏ 4 ಜನ ಎದ್ದು ನಿಂತ್ಕೊಳ್ರಪ್ಪ. ಆ 4 ಜನದ ಬಗ್ಗೆ ಏನಾಯ್ತು ಅಂತ ಕೇಳಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದಾರೆ, ರಘು ಅಂತ. ರಘು ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಯಾರಿಗೆ ಪ್ರಶ್ನೆ ಇದೆ? ಫಸ್ಟ್ ಇವರು ಪೋಸ್ಟ್ಮನ್ ಅತ್ತುಮೂರ್ತಿ ಅವ್ರಿಗೆ. ಕೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಸರ್. ಥ್ಯಾಂಕ್ ಯು ಸರ್. ಒಬ್ಬ ತಾಯಿ ಇಲ್ಲ ಹೆಂಡತಿ ಇಲ್ಲದ ನೀವು ಗಂಡ ಆಗಿ ಇಬ್ರು ಹೆಣ್ಮಕ್ಳನ್ನ ನೀವು ಸಾಕ್ತಿರೋ ರೀತಿ, ನೀವು ಅವ್ರನ್ನ ಸಂಭಾಳಿಸ್ತಿರೋ ರೀತಿ, ಸಂಸಾರ ನಡ್ಕೊಂಡು ಹೋಗ್ತಿರೋ ರೀತಿ ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದಗಳು ಸರ್. ಈ ನಿಮ್ಮ ಏನಿದೆ ಹೊಗಳಿಕೆ ನಮ್ಮ ಶ್ರುತಿ ಮೇಡಮ್ಗೂ ರಮೇಶ್ ಇಂದಿರ ಅವ್ರಿಗೆ ಸೇರ್ಬೇಕು ಸರ್. ನಾವು ಪಾತ್ರಧಾರಿಗಳಷ್ಟೇ. ಹೌದು ಖಂಡಿತ ಸರ್. ಆ ಪಾತ್ರ ನಮ್ಮನ್ನ ಕ್ರಿಯೇಟ್ ಮಾಡೋರು ಅವ್ರು ಸರ್. ಸರ್ ಆ ಪಾತ್ರ ರಚನೆ ಮಾಡಿದಾರಲ್ಲ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ರಘುವರ ಸೀರಿಯಲ್ ನೋಡ್ತಾ ಇದ್ದೀರಾ? ಖಂಡಿತ ಮೇಡಮ್, ನೋಡ್ತಾ ಇದ್ದೀನಿ. ಫಾಲೋ ಅಪ್ ಮಾಡ್ತಾ ಇದೀರಾ? ಇಷ್ಟ ಆಗಿದೆ ಅಲ್ವಾ? ತುಂಬಾ ತುಂಬಾ. ಸೊ ಏನಾದ್ರೂ ಅದ್ರಲ್ಲಿ ಡೌಟ್ಸ್ ಇದೆಯಾ ಕೇಳ್ಬಿಡಿ. ಇವಾಗಲೇ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹೇಗಿದ್ರು ಒಂದು ಈಗ ಮಧುರ ಅಂತ ಇದಾರಲ್ಲ, ಮಧುರ ಇದಾರೆ. ನಮಸ್ತೆ ಸರ್. ನಮಸ್ತೆ ಮಧುರ ಅವರೇ, ಹೇಳಿ. ನಮಸ್ತೆ. ನಿಮ್ದು ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಲವಲವಿಕೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಈಗ ನಿಮ್ಗೂ ಕೂಡ ವಿಕ್ರಮ್ ಸಿಂಹ ಅವ್ರ ಮೇಲೆ ಲವ್ ಆಗುತ್ತಾ ಅಥವಾ ಮಧುರಾಗೆ ಮದ್ವೆ ಮಾಡ್ಬೇಕು ಅನ್ನೋದು ನಿಮ್ ಇಂಟೆನ್ಷನ್? ಇಲ್ಲ ಇಲ್ಲ, ನಾನು ಮೇಘನ ಅಕ್ಕಂಗೆ ಮದ್ವೆ ಮಾಡಿಸ್ಬೇಕು ಅಂತಾನೆ ಇವಾಗ ಸದ್ಯಕ್ಕೆ ಓಡಾಡ್ತಿದ್ದೀನಿ. ಸೊ ಅಷ್ಟು ಬಿಟ್ಟರೆ ನಂಗೆ ಬೇರೆ ಯಾವ ಇಂಟೆನ್ಷನ್ ಇಲ್ಲ. ಅಕ್ಕಂಗ್ ಪಾಪ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಇದಾರೆ. ನಿಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್ ರಘು ಅವ್ರೆ. ಸೊ ಅವ್ರಿಗೂ ಕೂಡ ಅದೇ ಡೌಟ್, ಪ್ರೀತಿ ಆಗುತ್ತಾ ಇಲ್ವಾ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಆಗುತ್ತಾ ಇಲ್ವಾ ಅಥವಾ ಅಕ್ಕನಿಗೆ ಮದ್ವೆ ಮಾಡ್ತಾರಾ ಅಂತ. ಸರ್ ಅವಾಗ್ಲೇ ಹೇಳ್ತಾ ಇದ್ರಿ ಆಡಿಯನ್ಸ್ 4 ಜನ ಬರ್ತಾರೆ ಸ್ಟೇಜ್ ಗೆ. ಕರಿತೀನಿ, ಬಂದ 4 ಜನ ನೋಡಿ, ಇವನು ಡಾಕ್ಟರ್, ಇವನು ಪೊಲೀಸ್ ಆಫೀಸರು, ಇವನು ಲಾಯರು, ಇಲ್ಲಿ ಕೊನೆಯಲ್ಲಿ ನಿಂತವ್ ನೋಡು, ನಂತರ ಪೋಸ್ಟ್ಮ್ಯಾನು, ರಿಟೈರ್ಡ್ ಆಗಿರೋ ಮಗ, ಯಾರನ್ನ ಮದ್ವೆ ಆಗ್ತೀವಿ ಹೇಳು. ಇಲ್ಲೂ 6,000 ಜನ ಪ್ರೇಕ್ಷಕರು ಬಂದಿದ್ದಾರೆ, 10 ನಿಮಿಷದ ತಾಲಿ ಕಟ್ಟಿಸ್ಬಿಡ್ತೀನಿ. ಅಷ್ಟೊತ್ತಿಗೆ ಅಲ್ಲಿಂದ ಮಾವಾ ಅಂತ ಸ್ಲೋ ಮೋಷನ್ ಅಲ್ಲಿ ಬರ್ತಾನೆ ಪ್ರಕಾಶು. ಪ್ರಕಾಶ್ ಅದೊಂದು ಸೀನ್ ಮಾಡಿದ್ವಿ ಅಲ್ಲಿ, ಜನ ತುಂಬಾ ಇಷ್ಟಪಟ್ಟರು. ಪ್ರಕಾಶ್ ಅವರು ಬರ್ತಾರೆ, ಮಾವ ನಂಗೆ ಮದ್ವೆ ಮಾಡ್ತಾ ಇದ್ರೆ ಬಗ್ಗೆ ಪುಟ್ಟ ನೀನ್ ಅವ್ರಿಗೆ ಯಾರು ಮದ್ವೆ ಆದ್ರೆ ನಾನಿಲ್ಲ ಹಾಕತ್ತೀನಿ. ಈಗ ಈಗ ಈ ಜಗಳ ಇನ್ನ ಇದನ್ನ ನಿರ್ದೇಶಕರಾದ ಶ್ರುತಿ ನಾಯ್ಡು ಅವರೇ ಬಂದು ಇದಕ್ಕೆ ಪರಿಹಾರ ಹೇಳಬೇಕು ಅಂದಾಗ ಸ್ಟೇಜ್ ಗೆ ಶ್ರುತಿ ನಾಯ್ಡು ಅವರು ಮತ್ತು ರಮೇಶ್ ಇಂದಿರಾ ಅವ್ರು ಬಂದು ಅದ್ರ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಹಿಂಟ್ ಜನಕ್ಕೆ ಸರ್. ಸ್ವಲ್ಪ ಹಿಂಟ್ ಏನ್ ಕೊಟ್ರು ಅನ್ನೋದು ನಮ್ಗೂ ಕೂಡ ಗೊತ್ತಾಗ್ಬೇಕು. ಅದೇ ಈ ಕಥೆಯ ಸಸ್ಪೆನ್ಸ್, ಒಂದ್ ಸಣ್ಣ ಸಸ್ಪೆನ್ಸ್, ಒಂದ್ ಸಣ್ಣ ಟ್ವಿಸ್ಟ್. ಸೊ ಮಧುರ ಅವ್ರೆ, ಅಕ್ಕ ತಂಗಿದು ಇಬ್ರು ಸೇರಿದ್ರು ಒಂದ್ ಡೈಲಾಗ್ ಯಾವ್ದಾದ್ರು ಹೇಳ್ಬಹುದು? ಅಕ್ಕನ ಮದ್ವೆ ಮಾಡೋದು ನಿಮ್ ಇಂಟೆನ್ಷನ್, ಅದ್ರ ರಿಲೇಟೆಡ್ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳಿ. ತುಂಬಾ ಡೈಲಾಗ್ ನಮ್ದು ಆಕ್ಚುಲಿ. ಸೊ ಪ್ರಸಾದದ್ದೇ ಹೇಳ್ಬಿಡ್ಬೋದಾ ಡೈಲಾಗ್ ನ? ಇದೆ ಅನ್ಕೊಳ್ಳಿ ಪ್ರಸಾದ. ಇಟ್ಟ ಏನಿದು ಪ್ರಸಾದ? ಯಾರು ಮಾಡ್ಸಿದ್ದು? ಗುಡ್ ನರಸಿಂಹಸ್ವಾಮಿ ದೇವಸ್ಥಾನದ ಕಣೆ. ಯಾಕೆ ಲೇಖ ಇದು ಜಾಸ್ತಿ ಅತೇತು ಅಂತ ನಿಂಗೆ ಅನಿಸ್ತಿಲ್ವಾ? ಪ್ರಸಾದ ದೇವಸ್ಥಾನದ್ದು ಕೊಟ್ಬಿಟ್ಟು ತಗೊಂಡ್ ಬಂದೆ ಅಷ್ಟೇ. ಆಯ್ತು ಬಿಡು, ಅದಕ್ಕೆ ಕಷ್ಟನ್ ಕೋಪ ಮಾಡ್ಕೋತೀಯಾ? ತಿಂತೀನಿ. ಅವಳು ತಿಂತಾಳೆ ಅದನ್ನ ನೋಡ್ತಾ ಇರ್ತೀನಿ, ಬಿಕಾಸ್ ನಾನ್ ಬೇರೆ ಅಲ್ಲಿ ತಿನ್ಕೊಂಡ್ಬಿಟ್ಟಿರ್ತೀನಿ ಅಲ್ಲ. ಅಯ್ಯೋ ಅವ್ರು ಬೇರೆ ಹಂಗ ಅನ್ಬಿಟ್ಟಿದ್ದಾರೆ,
ಅವಳವಳಿಗೆ ತಿನ್ಸೋದೋ ಬೇಡವೋ ಅದೇ ಡೌಟ್ ಅಲ್ಲಿ ಇದ್ದಾಗ ನೀವ್ ಅಲ್ಲಿ ಆಲ್ರೆಡಿ ತಿಂದಿರ್ತೀರಾ, ಬಟ್ ಪುರೋಹಿತರು ಕೂಡ ಹಂಗ ಹೇಳಿರ್ತಾರ, ಒಬ್ಬರನ್ನ ಹಂಚ್ಕೊಳ್ತೀರಾ, ಬಟ್ ಆದ್ರೂ ಯಾಕೆ ನೀವು ಆ ಪ್ರಸಾದನ ನಿಮ್ಮ ಅಕ್ಕನ್ ಕೊಡ್ತೀರಾ, ಅದು ದೊಡ್ಡ ಪ್ರಶ್ನೆ ನಮಗೆ. ಆಕ್ಚುಲಿ ಅವ್ಳಿಗೆ ಡೌಟ್ ಇರುತ್ತೆ ತಿನ್ಸೋದೋ ಬೇಡವೋ ಅವಳಿಗೆ, ಅಪ್ಪ ಈ ಕಡೆ ಹೇಳ್ತಿದ್ದಾರೆ ತಿನ್ಸು ತಿನ್ಸು ಅಂತ. ನಾನು ಉಪಾಯ ಮಾಡಿ ಬೇರೆ ತಿನ್ಸು, ಅವಳು ಮೊದ್ಲೇ ಇದಕ್ಕೆಲ್ಲ ಒಪ್ಪಲ್ಲ. ನಂಗೆ ಮುಂಚೆನೆ ಹೇಳ್ಬಿಟ್ಟಿರ್ತಾರೆ, ನೋಡ ಅವಳು ಈ ತರ ದೇವಿ ಪ್ರಸಾದ ಅವಳ ಹೆಸರಲ್ಲಿ ಮಾಡಿಸಿರೋದು ಅಂತ ಅಂದ್ರೆ ಖಂಡಿತವಾಗ್ಲು ಹೇಳ್ತೀನಲ್ಲ. ಸೊ ಸುಮ್ನೆ ಫಾರ್ಮಾಲಿಟಿ ಕೇಳಿದ್ರು, ಕಾಲರ್ ರೆಡಿ ಇದಾರೆ ನಿಶಾ ಅಂತ. ನಿಶಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ನಿಶಾ ಅವರೇ ಹೇಳಿ, ಯಾರಿಗೆ ಪ್ರಶ್ನೆ ಇದೆ? ನಮ್ಗೆ ಮೇಘನಾ ಮ್ಯಾಮ್ ಅವರಿಗೆ. ಮೇಘನಾ ಅವರಿಗೆ ಹಾಯ್ ನಿಶಾ. ಹಾಯ್ ಹಲೋ, ಒಳ್ಳೆ ಆಗ್ತದೆ ನಿಮ್ದು ಕ್ಯಾರೆಕ್ಟರ್. ಹೇಳಿ ಹೇಳಿ ನಿಶಾ. ಹಲೋ, ನಿಮ್ದು ಆಕ್ಟಿಂಗ್ ಎಲ್ಲ ಒಳ್ಳೆ ಆಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೂರು ಜನದ್ದು ಕೂಡ ಒಳ್ಳೆ ಆಗ್ತದೆ. ಥ್ಯಾಂಕ್ ಯು. ಮತ್ತೆ ಅಮ್ಮನಿಗೆ ವಿಕ್ರಮ್ ಅಂದ್ರೆ ತುಂಬಾ ಇಷ್ಟ ಹೇಳ್ತೀವಿ ಬಿಡಿ ಅವ್ರಿಗೆ. ಹೌದು, ಆದ್ರೆ ಅವರಿಗೆ ವಿಲನ್ ಸೀನ್ ಯಾಕೆ ಕೊಟ್ಟಿದ್ರಂತ ಬೇಸರ ಅಮ್ಮನಿಗೆ. ಈಗ ವಿಲ್ಲನ್ ಯಾಕೆ ಆಗಿದ್ದಾರೆ, ವಿಲ್ಲನ್ ಆಗ್ಬಾರ್ದಿತ್ತು, ಸ್ವಲ್ಪ ಇನೋಸೆಂಟ್ ಅಥವಾ ಹೀರೋ ಆಗಿರ್ಬೇಕಿತ್ತು ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ಸೊ ಮುಂದೆ ಅವ್ರೇನೋ ಕನ್ವರ್ಟ್ ಆಗ್ಬೋದಾ ಸರ್, ಇನೋಸೆಂಟ್ ಅಥವಾ ಒಳ್ಳೆ? ಒಂದೇ ಒಂದು ಶಬ್ದದಲ್ಲಿ ಹೇಳ್ಬೋದು ಅಥವಾ ಇಷ್ಟು ಶುದ್ಧ ಪ್ರಕಾರ ಹೇಳ್ಬೋದು? ಮೊದಲು ಒಂದ್ ಶಬ್ದದಲ್ಲಿ ಹೇಳ್ತೀನಿ, ಡೈರೆಕ್ಟ್ರು ವಿಲ್ಲನ್ ಆಗುವಂದಿದ್ದಾರೆ, ಅವ್ರು ವಿಲ್ಲನ್ ಆಗಿದ್ದಾರೆ. ನಿಜವಾಗ್ಲೂ ಹೇಳಬೇಕು, ಒಬ್ಬ ಒಂದು ಸೀರಿಯಲ್ ನಡಿಬೇಕಂದ್ರೆ ಒಬ್ಬ ಹೀರೋಗೆ ಎರಡು ಮುಖಗಳು ಇರಬೇಕು. ಹೀರೋ ಆಗೂ ಇರ್ಬೇಕು, ವಿಲನ್ ಆಗೂ ಇರ್ಬೇಕು, ಒಂದ್ ಕಡೆ ಕನ್ವಿನ್ಸ್ ಮಾಡೋದು. ಕತೆ ಮುಂದುವರಿಯಲ್ವಲ್ಲ, ನಾಳೆ ನಾಳಿದ್ವೋ ಮುಗ್ದೋಗೋದಾಗಿದ್ರೆ ಸೀರಿಯಲ್ಲು. ಎಸ್, ಇವನ್ನ ಹೀರೋ, ಇವಳನ್ನ ಹೀರೋಯಿನ್, ಮೊದ್ಲು ಒಪ್ಕೊಳ್ಳಲ್ಲ ಆಮೇಲೆ ಒಪ್ಕೋತಾಳೆ, ಸಿನಿಮಾ ತರ ಮೂರ್ ಗಂಟೆಯಲ್ಲಿ ಮುಗ್ದೋಗುತ್ತೆ. ಇದು 350 ದಿನ ನಡೀಬೇಕಲ್ಲ ನಮ್ದು. ಹೌದು, ಸೊ ಆ ತರ ಕ್ರಿಯೇಷನ್ ಒಂದೇ ಲೈನ್ ಆನ್ಸರ್ ತುಂಬಾ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಕರೆ ಮಾಡಬಹುದು, ಮಹಾನದಿ ಟೀಮ್ ಜೊತೆಗೆ ಮಾತನಾಡಬಹುದು. ಆದ್ರೆ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್.